ಇಲ್ಲ, ಪಂಚಮಸಾಲಿ ಸಮುದಾಯದವ್ರನ್ನೇ ಕಣಕ್ಕಿಳಿಸ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಮತ್ತೊಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದವ್ರನ್ನೇ ಕಣಕ್ಕಿಳಿಸ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಮೂಲಕ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ ಸಮುದಾಯದವ್ರನ್ನ ಕಣಕ್ಕಿಳಿಸುವಂತ ಒಲವನ್ನ ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ಯಾಸಿರ್ ಪಠಾಣ್ ಅವರಿಗೆ ಟಿಕೆಟ್ ಸಿಕ್ಕಿತ್ತು. ಎಸ್, ಇನ್ನು ಸಂಡೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಹುತೇಕ ಗೆಲುವು ಗ್ಯಾರಂಟಿ. ಇನ್ನು ಎರಡು ಸುತ್ತು ಮಾತ್ರ ಮತ ಎಣಿಕೆ ಬಾಕಿ ಇದೆ. ಎರಡು ಸುತ್ತಿನ ಮತ ಎಣಿಕೆ ಮಾತ್ರ ಬಾಕಿ ಇರುವಂತದ್ದು. ಸಂಡೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಹುತೇಕ ಗೆಲುವು ಸಾಧಿಸಿದಂತೆ. ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಬಹುತೇಕ ನಿಶ್ಚಿತ ಅನ್ನುವಂಥದ್ದು ಸದ್ಯದ ಒಂದು ಟ್ರೆಂಡ್ ಗಮನಿಸಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಕೇವಲ ಎರಡು ಸುತ್ತು ಮಾತ್ರ ಬಾಕಿ ಇದೆ. 12,000 ಹೆಚ್ಚು ಮತಗಳಿಂದ